ಏನೇ ಬಂದಾಗಿಂದ ಏನು ಮಾತಾಡ್ತಿಲ್ಲ ಆ ಮನೆಯವರು ಏನಾದರೂ ಅಂದ್ರಾ? ಇಲ್ಲ ಬಿಡು, ಯಾರು ನನ್ನ ಸುತ್ತಿಗೆ ಬಂದಿಲ್ಲ. ಹಾಗಾದ್ರೆ ನಿನ್ನ ನೋಡಿ ಎದ್ರಿದ್ದಾರೆ ಅಂತ ಆಯ್ತು. ಆದ್ರೆ ಶಾಂಭವಿ ಅಕ್ಕ ನನ್ನ ಹತ್ರ ಬಂದು ತುಂಬಾ ಹೊತ್ತು ಮಾತಾಡ್ತಾ ಇದ್ರು. ಅಂದ್ರೆ ನಾಯಿ ಮಾತಾಡಿಲ್ಲ, ನಾಯಿ ಬಾಲ ಮಾತಾಡ್ತು ಅನ್ನು ಅವ್ರು ಹೇಳಿದ ವಿಚಾರ ಅವಾಗ್ಲಿಂದ ನನ್ನ ತಲೆಯಲ್ಲಿ ಹೊಡಿತಾ ಇದೆ. ಅವ್ರಿಗೆ ಆ ವಿಚಾರ ಹೆಂಗ್ ಗೊತ್ತಾಯ್ತು ಅಂತ. ಯಾವ್ದು? ನೇನೆ ಅಮ್ಮಂಗೆ ಎಚ್ಚರ ಆಯ್ತಲ್ಲ ಅದಾ? ಹೌದು. ಅಲ್ಲ, ಅಮ್ಮನ್ಗೆ ಎಚ್ಚರ ಆಗಿ ಮಾತಾಡಿರೋ ವಿಚಾರ ನೀನಾಗೆ ನನಗೆ ಹೇಳೋವರೆಗೂ ನನಗೆ ಗೊತ್ತಿರಲಿಲ್ಲ. ಆದರೆ ಅವ್ರಿಗೆ ಹೆಂಗೆ ಗೊತ್ತಾಯ್ತು? ಈಗ ಆ ವಿಷಯ ಗೊತ್ತಿರೋದು ನನಗೆ, ನಿನಗೆ, ತಾತಾಗೆ ಮಾತ್ರ. ಶಾಂಭವಿ ಅಕ್ಕಗೆ ಯಾರು ಹೇಳಿದ್ರು? ಮೂರು ಜನ ದಾಟಿದ ಗುಟ್ಟು ಗುಟ್ಟೆ ಅಲ್ಲ ಅಂತಾರಲ್ಲ ಹಾಗೆ ಎಲ್ಲ ಹೋಗಿರುತ್ತೆ ಬಿಡು. ಅದು ಅವ್ರ ಮನೆಗೆ ತಲುಪಿ ಮತ್ತೆ ನಿನ್ನ ಕಿವಿಗೆ ಬಿತ್ತಲ್ಲ ಅಷ್ಟೇ ಸಾಕು ನನಗೆ. ಇದರಿಂದ ಏನಾಯ್ತು? ನಮ್ಗವ್ರ ಗುಟ್ಟು ಗೊತ್ತಾಯ್ತು ಅಂತ ಅವ್ರು ಎದ್ದಿರ್ತಾರೆ. ನೀನು ತಾತನ ಜೊತೆ ಸೇರಿ ಅವ್ರ ಥರನೇ ಮಾತಾಡ್ತೀಯ. ಅದಿರ್ಲಿ, ನಾಳೆ ಗಂಡಿನ ಕಡೆಯವ್ರು ಬರ್ತಾರಲ್ಲ ಏನ್ ಸಿದ್ಧತೆ ಮಾಡಿದ್ಯಾ? ಅಮ್ಮನ ಕೇಳೋಣ ಅಂದ್ರೆ ಅವ್ರೆಲ್ಲಿ ಮಾತೇ ಆಡ್ತಿಲ್ವಲ್ಲ, ತಾರನೇ ಕೇಳಿ ಏನಾದರೂ ಮಾಡ್ತೀನಿ. ಅವಳನ್ನ ಕೇಳಬೇಕಾದೆ ಬಿಡು. ಆಮೇಲೆ ನಿನ್ ತಂಗಿ ಆ ಸದಾರಾಮೆಗೆ ಹೇಳು ಎಲ್ಲೂ ಹೋಗ್ಬೇಡ ಅಂತ, ನಾಳೆ ಗಂಡಿನ ಕಡೆಯವ್ರು ಬಂದಾಗ ಕೈ ಕೊಟ್ಬಿಟ್ಟಳು. ಅವ್ರೇನ್ ಮಾಡ್ತಾ ಇರ್ಬೋದು? ನಾನು ಬಂದರೂ ನನ್ನ ಕಡೆ ನೋಡಲೇ ಇಲ್ಲ. ಹೋಗ್ಲಿ ಕಾಲ್ ಮಾಡಿದ್ರೆ ಫೋನ್ ಆಫ್ ಮಾಡ್ಕೊಂಡು ಕೂತಿದ್ದಾರೆ. ಛೆ, ಯಾಕೋ ಎಲ್ಲ ಉಲ್ಟಾ ಹೊಡಿತಾ ಇದೆ. ಮದುವೆ ಸಮಸ್ಯೆ ಬೇರೆ ತಲೆ ಮೇಲಿದೆ. ಏನು ಮಾಡಲಿ? ತಾರಾ ಅವರೇ, ಗುಡ್ ಮಾರ್ನಿಂಗ್ ಸರ್. ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ, ಆಫೀಸಿಗೆ ಬಂದ್ರು ತಲೆ ಎತ್ತಿ ನೋಡ್ತಾ ಇಲ್ಲ. ಸಾರಿ ಸರ್, ನೀವು ಬಂದಿದ್ದು ನೋಡ್ಲಿಲ್ಲ. ಸರಿ, ನನ್ನ ಚೇಂಬರ್ಗೆ ಬನ್ನಿ. ಹಾರ್ಟ್ಲಿ ಕಂಗ್ರಾಟ್ಸ್ ಸರ್. ಯಾಕೆ ಇಷ್ಟು ಬೇಗ ಮರ್ತ್ಬಿಟ್ರಾ? ನಿಮ್ಮ ಮತ್ತೆ ದೀಪಾ ಮದ್ವೆ ಡೇಟ್ ಫಿಕ್ಸ್ ಆಗಿದ್ದಕ್ಕೆ. ಸಾರಿ ಸರ್, ನಾನು ತಪ್ಪಾಗಿ ಮಾತಾಡಿದ್ನಾ? ಇಲ್ಲ, ತಪ್ಪೇನಿಲ್ಲ. ನಿಮ್ಗೆ ಯಾರು ಹೇಳಿದ್ರು? ನನಗಲ್ಲ, ದೀಪಾ ಅವರು ಸಿದ್ಧರ್ ಸರಿಗೆ ಕಾಲ್ ಮಾಡಿ ಹೇಳಿದ್ದಾರೆ. ಓ, ನಾನೊಂದು ಮಾತು ಕೇಳಿದ್ರೆ ನೀವು ತಪ್ಪು ತಿಳ್ಕೊಳಲ್ವಾ? ನೀವೇನು ಕೇಳ್ತೀರಾ ಅಂತ ನನಗೆ ಗೊತ್ತು. ನೀವೇನು ಅನ್ಕೋತಾ ಇದ್ದೀರಾ ಅದು ಕರೆಕ್ಟ್. ಮನ್ಸಲ್ಲಿ ನಾವು ಅನ್ಕೊಂಡಿದ್ದು ತೀರಾ ಆತ್ಮೀಯರಿಗೆ ಮಾತ್ರ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ನೀವು ನಾನು ನಿಮ್ಮ ಆತ್ಮೀಯ ಅನ್ನೋದರಲ್ಲಿ ನಿಮಗಿನ್ನೂ ಸಂದೇಹ ಇದೆಯಾ? ನನಗೆ ಕಷ್ಟ ಅನಿಸಿದಾಗೆಲ್ಲ ನಾನು ನಿಮ್ಮನ್ನ ಕೇಳ್ತಾ ಇರ್ತೀನಿ. ನಿಮಗೆ ಗೊತ್ತಾ, ಎಷ್ಟೋ ಸಲ ನೀವು ಇಲ್ಲದೇನೂ ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ. ಅದೇಕ್ ಸಾಧ್ಯ? ಮನಸ್ಸಿಗೆ ಬೇಜಾರಾದಾಗ ಬಲವಾಗಿ ಅನ್ಸುತ್ತೆ. ಎಲ್ಲ ಟೈಮಲ್ಲೂ ನಿಮಗೆ ಕಾಲ್ ಮಾಡೋಕ್ಕಾಗಲ್ಲ. ನೀವು ನನ್ನ ಎದುರಿಗಿದ್ರಿ ಅಂತ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಹೌದಾ? ಕೇಳೋಕ್ ಮಜವಾಗಿದೆ, ಆದರೆ ನಾನಾಗೆ ಹೇಗೆ ಮಾತಾಡೋಕ್ಕೆ ಸಾಧ್ಯ? ಅಲ್ಲಿ ನೀವು ಅನ್ಕೊಂಡಾಗೆ ಅಲ್ವಾ ನನ್ನ ಪಾತ್ರ ಮಾತಾಡೋದು? ಇಲ್ಲ, ನೀವು ಫೋನಲ್ಲಿ ಮಾತಾಡೋವಾಗೆ ಮಾತಾಡ್ತೀರಾ, ನೀವು ನೇರವಾಗಿರ್ತೀರಾ, ನಾನಾಗಿರ್ತೀನಿ. ನನಗೋಸ್ಕರ ನಿಮ್ಮನ್ನ ಬದಲಾಯಿಸಲ್ಲ. ಫೋನಲ್ಲಿ ನಾನು ಈಗ ಅದನ್ನ ಬಿಡಿ. ನಾನೊಬ್ಬ ಹುಚ್ಚ. ನನ್ನ ಹುಚ್ಚಾಟನೆಲ್ಲ ಒಂದಿನ ಫೋನ್ ಮಾಡಿದಾಗ ನಿಧಾನವಾಗಿ ಹೇಳ್ತೀನಿ. ಇವಾಗ ನನ್ನ ಪ್ರಾಬ್ಲಮ್ ಬಗ್ಗೆ ಹೇಳಿ. ಪ್ರಾಬ್ಲಮ್ ಏನಿದೆ? ಮನೇಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ, ಆಗ್ಬಿಡಿ. ಅದು ಸರಿ, ಆದರೆ ನಿಮಗೆ ಈ ವಾರದಲ್ಲಿ ಆಗ್ತಾ ಇರೋದು ಬೇಡವಾಗಿದೆಯೋ, ಮದುವೆ ಬೇಡವಾಗಿದೆಯೋ, ಅಥವಾ ದೀಪನೇ ಬೇಡವಾಗಿದ್ದಾಳೋ? ನನ್ನನ್ನು ನೋಡ್ತಿದ್ದೀರಲ್ಲ, ನಿಮ್ಗೇನು ಅನಿಸ್ತಾ ಇದೆ? ನೇರವಾಗಿ ಹೇಳ. ನೀವು ನನ್ನ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ನನ್ನ ಮನಸ್ಸಲ್ಲಿ ಏನಿದೆ ಹೇಳಿ. ನಿಮಗೆ ಗೊತ್ತಿರೋದನ್ನ ನನ್ನ ಬಾಯಲ್ಲಿ ಕೇಳಬೇಕಾ? ಇದು ಹುಡುಗಾಟ ಅಲ್ಲ ತಾರಾ. ನನ್ನ ಮನಸ್ಸು ನಿಜವಾಗ್ಲೂ ಸೋಲ್ತಾ ಇದೆ. ನಿಮಗೆ ದೀಪ ಬಗ್ಗೆ ಗೊತ್ತಿಲ್ಲ. ಪಟ್ಟು ಹಿಡಿದ್ರೆ ಸಾಧಿಸೇ ಬಿಡ್ತಾಳೆ. ಅವಳು ಮುಹೂರ್ತ ಇಡಿ ಅಂತ ಎಲ್ಲರನ್ನೂ ಕೇಳಿದ್ಲು, ಯಾರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅವಳೇ ಫಿಕ್ಸ್ ಮಾಡಿದಾಳೆ. ಅಂದ್ರೆ ಅವಳು ತುಂಬಾ ಡೇಂಜರಸ್ ಅನ್ನಿ? ಇಲ್ಲ, ದೀಪ ಕೆಟ್ಟ ಹುಡುಗಿ ಅಲ್ಲ. ಮೇಲ್ನೋಟಕ್ಕೆ ಹುಡುಗಾಡದ ಹುಡುಗಿ ತರ ಕಾಣ್ತಾಳೆ, ಹಾಗೆ ಆಡ್ತಾಳೆ ಕೂಡ. ಆದರೆ ಸತ್ಯ ಏನು ಅಂತಂದ್ರೆ, ಅವಳು ತುಂಬಾನೇ ಸ್ಟ್ರಾಂಗ್, ಏನ್ ಬೇಕಾದರೂ ಸಾಧಿಸ್ತಾಳೆ, ತುಂಬಾ ಬುದ್ಧಿವಂತೆ ಕೂಡ. ಮತ್ತೆ ಹೇಳಿ, ಪರವಾಗಿಲ್ಲ. ಅವಳು ಪ್ರೀತಿಲಿ ಸ್ವಲ್ಪನೂ ಕಲ್ಮಶ ಇಲ್ಲ, ಅದ್ ನನ್ಗೆ ಗೊತ್ತಿದೆ. ಅಂದ್ರೆ ನೀವು ದೀಪನ ಲವ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಹುಟ್ಲಿಲ್ಲ. ಈಗ ಪ್ರೀತಿ ದಾರಿ ತಪ್ತಾ ಇದೆ. ತಮಗೆ ಈ ಉಪದೇಶ ಮಾಡಿರೋ ಮಹನೀಯರು ಯಾರೋ? ನೀವೇ. ಯಾಕೆ ದೀಪ ಮೇಲೆ ನಿಮಗಿನ್ನೂ ಪ್ರೀತಿ ಹುಟ್ಟಿಲ್ವಾ? ಗೊತ್ತಾಗ್ತಾ ಇಲ್ಲ. ಪ್ರೀತಿನೇ ಹಾಗಲ್ವಾ? ಯಾಕೆ ಹುಟ್ಟುತ್ತೆ, ಯಾಕೆ ಹುಟ್ಟಲ್ಲ, ಯಾರಿಗೂ ಹೇಳಕ್ಕಾಗಲ್ಲ. ಅದು ಮನಸ್ಸಿನ ಆಟ. ಅಂದ್ರೆ ನೀವು ದೀಪನ ಮದುವೆ ಆಗಲ್ವಾ? ಬಂದ್ರಾ ರೀ? ಒಪ್ಕೊಂಡ್ರ? ಅವರು ಒಪ್ಕೊಳ್ದೆ. ನಮ್ಮತ್ತೆ ಯಾವತ್ತಿದ್ರು ನನ್ ಪರ, ಆದ್ರೆ ಈ ಗೌಡ್ರೆ ಏನೇನೋ ಹೇಳ್ಕೊಂಡು ನನ್ ಮದ್ವೆ ಮುಂದಕ್ಕೆ ಹಾಕ್ತಾ ಇದ್ರು. ಈ ಕೆಲ್ಸ ನನ್ ಮೊದ್ಲೇ ಮಾಡಿದಿದ್ರೆ ನನ್ ಮದ್ವೆ ಆಗಿ ಯಾವ ಕಾಲ ಆಗಿರೋದು ರೀ. ಇವ್ಳು ಹೇಳ್ತಿರೋದ್ ನಿಜಾನಾ? ಅಯ್ಯೋ, ಅಲ್ಲೇನ್ ಕೇಳ್ತ್ಯಾ, ಇಲ್ ಕೇಳಮ್ಮ. ಬೆಳಗ್ಗೆಯಿಂದ ಸ್ವಲ್ಪ ಉಪದೇಶ ಮಾಡಿಲ್ಲ ಇವ್ರು ನನ್ಗೆ. ನಾನ್ ದುಡುಕ್ತಾ ಇದ್ದೀನಂತೆ, ನಮ್ಮತ್ತೆ ನಮ್ ಮದ್ವೆಗ್ ಒಪ್ಪಲ್ವಂತೆ, ಏನೇನೋ ಬಿಡ್ತಾ ಇದ್ರು. ಈಗ ನೋಡು ನಿಂತಿರೋದು. ರೀ ಇವ್ರು ಹೇಳ್ತಿರೋದು ನಿಜಾನಾ? ಅವರು ಒಪ್ಕೊಂಡ್ರಾ? ನನ್ನ ಮುಂದೆನೇ ಗೌಡ್ತಿಯವರು ಈ ಮದುವೆಗೆ ಒಪ್ಕೊಂಡ್ರು. ಅದು ನಿಜನೇಯಾ? ಈಗ ಗೊತ್ತಾಯ್ತಾ ಈ ದೀಪ ಅಂದ್ರೆ ಏನು ಅಂತ? ಆ ದೇವ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ರಲ್ಲ. ನಿನ್ನೆಯಿಂದ ನಿಮ್ಮಪ್ಪ ಸ್ವಲ್ಪ ಕೊರ್ಗಿದ್ದಾರೆ ಅಂತ ಅನ್ಕೋಬೇಡ, ಎಲ್ಲ ಒಳ್ಳೇದಾಯ್ತಲ್ಲ. ಆದ್ರೆ ನನಗೆ ನಂಬಿಕೆ ಬರ್ತಾ ಇಲ್ಲ. ನನ್ನ ಮುಂದೆನೇ ಬಾಯಿ ಬಿಟ್ಟು ಹೇಳಿದ್ರುವೆ ಎಲ್ಲೋ ಏನೋ ಹೊಡಿತಾ ಇದೆ. ಈ ಕಾಯಿಲೆಗೆ ನಮ್ಮ ಹತ್ರ ಔಷಧಿ ಇಲ್ಲ. ನನ್ಗಿನ್ನೂ ಬೇಜಾನ್ ಕೆಲ್ಸ ಇದೆ ಗೌಡ್ರೆ. ಇನ್ನಾದ್ರೂ ಮುಂದಿನ ಕೆಲ್ಸಕ್ಕೆ ಕೈ ಹಾಕಿ, ಇದೇ ತರ ನಾಟ್ಕಾಡ್ಕೊಂಡು ಕುತ್ಕೋಬೇಡಿ. ಅಮ್ಮ, ನಾನು ಅತ್ತೆಗೆ ಹೇಳ್ತೀನಿ. ಇನ್ನು ಜಾವಳಿ ತರೋದಿದೆ, ಒಡವೆ ತರೋದಿದೆ, ನನ್ ಕರ್ದಾಗೆಲ್ಲ ನೀನ್ ಬರ್ಬೇಕು. ಸರಿ, ನಮ್ ನೆಂಟ್ರದೆಲ್ಲ ಬೇಗ ಒಂದ್ ಲಿಸ್ಟ್ ಮಾಡು. ಆಹಾ ನನ್ನ ಮದುವೆಯಂತೆ, ಓಹೋ ನನ್ನ ಮದುವೆಯಂತೆ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಮದ್ವೆಗೆ ಒಂದು ವಾರ ಇದೆ ಅಷ್ಟೇ, ಎಲ್ಲ ಸಿದ್ಧತೆ ನಡೀತಾ ಇದೆ. ನೀವಿನ್ನೂ ಕ್ಲಾರಿಟಿ ತಗೊಳ್ಳಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮದುವೆಗೂ ಮನಸ್ಸಿಗೂ ತುಂಬಾ ಹತ್ತಿರದ ಸಂಬಂಧ. ಇದನ್ನ ಯಾರು ಮಾಡಿದ್ರು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮದುವೆ ಆಗ್ಬೇಕಾಗಿರೋದು ಮನಸ್ಸಿಗೆ. ಅದು ಅರ್ಥ ಆಗಕ್ಕೂ ಮೊದಲೇ ನಾನು ಕಮಿಟ್ ಆದೆ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ನಾನು ತುಂಬಾ ಮುಂದೆ ಹೋಗ್ಬಿಟ್ಟಿದ್ದೀನಿ. ಅಲ್ಲಿಂದ ವಾಪಸ್ ಬರಕ್ಕಾಗಲ್ವಾ? ವಾಪಸ್ ಬರ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಜೊತೆಗೇನೋ ಮಾಡಬಾರ್ದು ಪಾಪ ಮಾಡ್ತೀನಂತ ಅನಿಸ್ತಾ ಇದೆ. ಯಾಕೋ ಈ ಮದುವೆ ನನಗ್ ಬೇಡ ಅನಿಸ್ತಾ ಇದೆ. ಈ ಮದುವೆಯಿಂದ ನಾನು ಕಳೆದು ಹೋಗಿ ದೀಪ ಒಳಗೆ ಸೇರ್ ಹೋಗ್ತೀನಿ ಅನಿಸ್ತಾ ಇದೆ. ಹಾಗಂದ್ರೆ? ನಿಮಗೆ ಗೊತ್ತಿಲ್ಲ, ರಾಹುಲ್ನ ರಾಹುಲ್ ಆಗಕ್ ಬಿಟ್ಟು ದೀಪನನ್ನ ಪ್ರೀತಿ ಮಾಡಬೇಕು. ನಾನು ಅಷ್ಟೇ, ನನ್ನ ಸಂಗಾತಿ ಅವಳ ವ್ಯಕ್ತಿತ್ವನ ಉಳಿಸ್ಕೊಂಡು ನಾನು ಪ್ರೀತಿ ಮಾಡ್ತೀನಿ. ಅವಾಗ ನಾವು ನಾವಾಗೇ ಇರ್ತೀವಿ. ಆಗ ಮಾತ್ರ ಒಬ್ಬರನ್ನ ಇನ್ನೊಬ್ರು ಪ್ರೀತಿ ಮಾಡಕ್ ಸಾಧ್ಯ. ನಾನೇ ಇಲ್ದೆ, ನನ್ನ ಮನಸ್ಸಿನ ಭಾವನೆಗೆ ಬೆಲೆನೇ ಇಲ್ಲದೆ ಪ್ರೀತಿ ಹೆಸರಲ್ಲಿ ನನ್ನ ನುಂಗ್ಬಿಟ್ರೆ, ನನ್ನ ಪೂರ್ತಿಯಾಗಿ ಆವರಿಸ್ಬಿಟ್ರೆ ನಾನೇ ಇರಲ್ವಲ್ಲ. ಇವಾಗ ಗೊತ್ತಾಯ್ತಾ, ನಾನು ಇರೋಕ್ ಬಿಟ್ಟು ಅವಳು ಇರಬೇಕು. ನಮ್ಮಿಬ್ಬರ ಮಧ್ಯೆ ಪ್ರೀತಿನೂ ಇರಬೇಕು. ನನಗಂತ ಸಂಗಾತಿ ಬೇಕು. ಸರ್, ಇದು ಸಾಧ್ಯನಾ? ನೀವೇ ಹೀಗೆ ಹೇಳ್ತಾ ಇದ್ದೀರಾ. ನಿಮ್ಮಿಂದಲೇ ನನಗೆ ಈ ಅಭಿಪ್ರಾಯ ಬಂದಿರೋದು. ನೀವೇ ಇದು ಸಾಧ್ಯನ ಅಂತ ಕೇಳ್ತಿದ್ದೀರಲ್ಲ. ನಾನು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದೀನಾ? ತಾರಾ, ಅವನು ನಿನ್ನ ಬಲೆಗೆ ಬೀಳ್ತಾ ಇದ್ದಾನೆ. ಪ್ರೀತಿ ಹುಚ್ಚಾಗಿದ್ದಾನೆ. ಹೇಳಿದ್ನಲ್ಲ, ನಿನ್ನನ್ನು ಕಲ್ಪಿಸ್ಕೊಂಡು ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ. ಆಗ ಹೇಳೋ ಮಾತನ್ನೆಲ್ಲ ಈಗ ಹೇಳ್ತಿದ್ದಾನೆ. ನೀನು ಸುಮ್ಮನೆ ಎಲ್ಲನೂ ಒಪ್ಕೋ. ನಾನಲ್ಲ ಅಂತ ಹೇಳಿ ಬಂದಿರೋ ಅವಕಾಶನ ಹಾಳು ಮಾಡ್ಕೋಬೇಡ. ದೀಪಾ ಕಾಲ್ ಮಾಡ್ತಾ ಇದ್ದಾಳೆ. ತೆಗೆದ್ರೆ ತಲೆನೋವು ಜಾಸ್ತಿ ಆಗತ್ತೆ. ಮನಸ್ಸಿಗೆ ಒಪ್ಪಿಗೆ ಆಗದಲ್ಲೇ ಇರೋ ಮದುವೆನ ಮಾಡ್ಕೋಬಾರ್ದು. ಹಾಗೆ ಮನ್ಸಿಗೆ ಒಪ್ದೋರ್ನ ಬಿಡಬಾರ್ದು. ಎರಡೂ ತಪ್ಪು. ಹೌದು, ಎಕ್ಸಾಕ್ಟ್ಲಿ. ಮೊದಲು ತಲೆ ಮೇಲೆ ತೂಗ್ತಾ ಇರೋ ಕತ್ತಿಯಿಂದ ತಪ್ಪಿಸ್ಕೊಳ್ಳಿ, ಆಮೇಲೆ ಮನ್ಸಿಗೆ ಒಪ್ಪಿದ್ನ ನಿಮ್ದಾಗಿಸ್ಕೊಳ್ಳಿ. ಕರೆಕ್ಟ್. ನೀವು ದೀಪ ವಿಚಾರದಲ್ಲಿ ಒಂದು ಕ್ಲಾರಿಟಿ ತಗೊಂಡು ನಿರ್ಧಾರಕ್ಕೆ ಬನ್ನಿ. ಆಗ ಈ ಮದುವೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾನು ನಿಮಗೆ ಐಡಿಯಾ ಕೊಡ್ತೀನಿ. ಗೌಡ್ರು ಫೋನ್ ಮಾಡ್ತಿದ್ದಾರೆ ಏನು ಅಂತ ವಿಷಯ ಕೇಳಿಬಿಡೋಣ ಗೌಡ್ರೆ ಇನ್ನೇನು ಮದುವೆ ಫಿಕ್ಸ್ ಆಗೋಯ್ತಲ್ಲ ಇನ್ನು ಮುಂದೆ ನಿಮ್ಮನ್ನ ಹಿಡಿಯೋರೇ ಇಲ್ಲ ನೋಡ್ಲ ಮಗ ನಾನೀಗ ಹೇಳೋದನ್ನ ವಸಿ ಮನಸ್ಕ ಹಾಕೋ ನಾನು ಕೊಡೋ ದುಡ್ಡು ದೊಡ್ಡದಲ್ಲ ನೀನೀಗ ಮಾಡೋ ಉಪಕಾರನೇ ದೊಡ್ಡದಕ್ಕಲ್ಲ ಹೇಳಿ ಗೌಡ್ರೆ ಅದೇನು ಅಂತ ಮಾಡೋಣ ನಮ್ಮ ದೀಪ ಮಾಡಿದ್ದು ತಪ್ಪೇಯ ಯಾರಿಗೂ ಗೊತ್ತಿಲ್ಲದೆ ಮದುವೆ ತಾರೀಖನ್ನ ಗೊತ್ತು ಮಾಡಬಾರ್ದಾಗಿತ್ತು ಇದರಲ್ಲಿ ಯಾವುದೇ ತಕರಾರು ಇಲ್ಲದೆ ನಿಮ್ಮ ಅತ್ತೆ ಒಪ್ಕೊಂಡವ್ರೆ ಹಾ ಒಳ್ಳೆದಾಯ್ತಲ್ಲ ಇನ್ನೇನೋ ನೀನಂದಂಗೆ ಆಗ್ಲಿ ಕಣಪ್ಪ ಆದ್ರೆ ಎದುರುಗಡೆ ಆಗ್ಲಿ ಅಂತ ಒಪ್ಕೊಂಡವ್ರೆ ಹಿಂದಗಡೆ ಏನಾರ ಮಸ್ಲತ್ ಮಾಡಿದ್ರೆ ಏನ್ ಮಾಡೋದು ಹೌದೌದು ನಿಜ ಆಗ ಕಷ್ಟ ಆಗತ್ತೆ ಅದಕ್ಕೆ ಗೊತ್ತಾಯ್ತು ಗೌಡ್ರೆ ನಾನು ಅವ್ರ ಜೊತೆನೆ ಎತ್ಕೊಂಡು ಅವ್ರ ಮನಸ್ಸಲ್ಲಿ ಏನೇನ್ ನಡೀತಾ ಇದೆ ಅಂತ ತಿಳ್ಕೊಂಡು ಆ ವಿಷಯನ ನಿಮ್ಗೆ ಹೇಳ್ಬೇಕು ಅಷ್ಟೇ ತಾನೆ ಆ ಕೆಲಸನ ನಾನು ಮಾಡ್ತೀನಿ ಬಿಡಿ ಗೌಡ್ರೆ ಓ ಕಣ್ಣಪ್ಪ ಅಷ್ಟು ಮಾಡಿ ಪುಣ್ಯ ಕಟ್ಕೋ ನಿನಗೆ ದುಡ್ಡು ಬರ್ತದೆ ನನಗೆ ಅರ್ಥ ಆಗಿರೋ ಹಾಗೆ ರಾಹುಲ್ ನನ್ನನ್ನು ಲವ್ ಮಾಡ್ತಾ ಇದ್ದಾನೆ ನಾನು ಜೂನ್ನ ಪಳಗಿಸ್ಕೊಳ್ಳೋದು ಕಷ್ಟ ಅನ್ನಿಸ್ತಾ ಇತ್ತು ಇಲ್ಲ ಬಲೆಗೆ ಬಿದ್ದಿದ್ದಾನೆ ನಾನು ನನ್ನ ಆಟನ ಶುರು ಮಾಡಬೇಕು ಸುಲಭ ಅಲ್ಲ ಅಂತ ಗೊತ್ತಾದರೆ ಅವನಿಗೆ ನನ್ನ ಮೇಲೆ ಆಸಕ್ತಿ ಬರೋಕ್ಕೆ ಸಾಧ್ಯ ಈಗ ನಾನು ಇವನ್ನ ಕಾಡಬೇಕು